ಬನ್ರಿ ಮದ್ದೂರಿಗೆ ಹೋಗೋಣ, ಲೆಟ್ಸ್ ಗೋ ಟು ಮದ್ದೂರು. ಮದ್ದೂರು ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಸ್ವಾಮಿ? ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಹಳ ಗಮನ ಸೆಳೆದಿರುವ ಮದ್ದೂರು ಕ್ಷೇತ್ರ ಜೆಡಿಎಸ್ನ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಪ್ರತಿನಿಧಿಸುತ್ತಿರುವ ಮದ್ದೂರು ಕ್ಷೇತ್ರ. ಮದ್ದೂರಿನಲ್ಲಿ ಗೌಡರ ಬೀಗರಿಗೆ ಮತ್ತೊಮ್ಮೆ ಚಾನ್ಸ್. ಜೆಡಿಎಸ್ನ ಭದ್ರಕೋಟೆಯಲ್ಲಿ ತ್ರಿಕೋನ ಸ್ಪರ್ಧೆಯ ಮದ್ದೂರು ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿ ನಡುವೆ ರೋಚಕವಾದಂಥ ಫೈಟ್. ಮಾಜಿ ಸಚಿವ ಡಿಸಿ ತಮ್ಮಣ್ಣಗೆ ರಾಜಕೀಯ ಪಕ್ಷಗಳಿಗಿಂತ ಪಕ್ಷೇತರ ಅಭ್ಯರ್ಥಿ ಕಾಟ ಜಾಸ್ತಿ ಆಗಿಬಿಡದೆ ಜೆಡಿಎಸ್ ಓಟು ವಿಭಜಿಸಿ ಇತರೆ ಪಕ್ಷಗಳ ಗೆಲುವಿಗೆ ನೆರವಾಗಿ ಬಿಡ್ತಾರಾ ಕದಲೂರು ಉದಯ್? ಮದ್ದೂರಲ್ಲಿ ಜೆಡಿಎಸ್ ನಂತರದ ಸ್ಥಾನದಲ್ಲಿದ್ದಾರೆ ಪಕ್ಷೇತರದ ಅಭ್ಯರ್ಥಿ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಮೀಕ್ಷೆಯಲ್ಲಿ ಮತ್ತೆ ಜೆಡಿಎಸ್ ಪರ ಒಲವನ್ನ ಮತದಾರ ಪ್ರಭುಗಳು ತೋರಿಸಿದ್ದಾರೆ. ಸ್ಟ್ರೈಕ್ ರೇಟ್ ಜೆಡಿಎಸ್ ಇಸ್ ಲೀಡಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪಕ್ಷೇತರರು ಯಾರಿದ್ದಾರೆ ಹಲವು ಮತಗಳನ್ನು ಪಡೆದುಕೊಂಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಳಿ ವಯಸ್ಸಿನಲ್ಲೂ ಒಳ್ಳೆ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ತಮ್ಮಣ್ಣನವರ ಪ್ಲಸ್ ಪಾಯಿಂಟ್. ಕ್ಷೇತ್ರಕ್ಕೆ ಅನುದಾನ ತರ್ತಾರೆ, ಅಭಿವೃದ್ಧಿ ಕೆಲಸ ಮಾಡಿಸ್ತಾರೆ, ಪ್ಲಸ್ ಪಾಯಿಂಟ್. ಕೋವಿಡ್ ಸಮಯದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ತಮ್ಮಣ್ಣ ಸಾಹೇಬರು, ಪ್ಲಸ್ ಪಾಯಿಂಟ್. ತಮ್ಮಣ್ಣನವರು ಕಾಂಗ್ರೆಸ್ ಬಿಜೆಪಿಯಿಂದ ಜೆಡಿಎಸ್ಗೆ ವಲಸೆ ಬಂದ ಹಿನ್ನೆಲೆಯಲ್ಲಿ ಅವರ ಮೇಲೆ ಒಂದು ಸ್ವಲ್ಪ ಪ್ರಶ್ನೆಗಳಿವೆ. ಇವರು ಮೂಲ ಜೆಡಿಎಸ್ನವರನ್ನ ಕಡೆಗಣಿಸಿದ್ದಾರೆ ಅನ್ನೋದು, ಪಕ್ಷ ಬಿಟ್ಟು ಹೊರ ಹೋಗ್ತಾ ಇರೋರನ್ನ ಓಲೈಸದೇ ಇರೋದು. ತಮ್ಮಣ್ಣನವರು ಅಣ್ಣನಾಗಿ ಓಲೈಸಬೇಕಾಗಿತ್ತು, ಓಲೈಸಿಲ್ಲ ಅಂತ. ಜನರನ್ನು ತಮ್ಮಣ್ಣನವರು ಅಣ್ಣನಾಗಿ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು, ತಗೊಂಡಿಲ್ಲ ಅಂತ. ಕದಲೂರು ಉದಯ ಕ್ಷೇತ್ರದಲ್ಲಿ ಹಣದ ಹೊಳೆಯನ್ನು ಹರಿಸ್ತಾ ಇರೋದು. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.